ವೆಲ್ಕಮ್ ಬ್ಯಾಕ್. ಇನ್ನು 8 ಕೋಟಿ ಡ್ರಗ್ಸ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಡ್ರಗ್ಸ್ ಮಾಫಿಯಾ ಹಿಂದೆ ಲವ್ ಬರ್ಡ್ಸ್ ಕೈವಾಡ ಇರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತದೆ. ಶಂಕೆ ಮಾತ್ರವಲ್ಲ, ಇದು ಕನ್ಫರ್ಮ್ ಸಹ ಆಗ್ತಾ ಇದೆ. ಹುಡಿಮಾವು ಪೊಲೀಸ್ ಬಲೆಗೆ ಈಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. 18 ಲೀಟರ್ ಆಶಸ್ ಆಯಿಲ್ ಜೊತೆಗೆ 26 ಕೆಜಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅರೆಸ್ಟ್ ಆಗಿರ್ತಕ್ಕಂಥ ಸಿಗಿಲ್, ವರ್ಗೀಸ್ ಹಾಗೆ ವಿಷ್ಣುಪ್ರಿಯ ಇಬ್ಬರೂ ಸಹ ಲವ್ ಬರ್ಡ್ಸ್. ಈ ಕೇರಳದ ವರ್ಗೀಸ್ ಹಾಗೆ ವಿಷ್ಣುಪ್ರಿಯ ಹಿಂದಿದೆ ರೋಚಕ ಸ್ಟೋರಿ. ಇವರ ಹಿನ್ನೆಲೆ ಏನು? ಹಾಗಾದ್ರೆ ಇವರು ಬೆಂಗಳೂರಿಗೆ ಹೇಗೆ ಬಂದರು? ಇವರು ಬೆಂಗಳೂರಲ್ಲಿ ಈ ಒಂದು ಮಾದಕ ವಸ್ತುವನ್ನು ಯಾವ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ರು? ಇವರ ಹಿನ್ನೆಲೆ ಏನು? ಒಂದೊಂದೇ ವಿಷಯವನ್ನು ಪೊಲೀಸರು ಕೆದಕ್ತಾ ಹೋಗ್ತಾ ಇದ್ದಾರೆ. ಕೊಯಂಬತ್ತೂರಿಗೆ ಶಿಫ್ಟ್ ಆಗಿ ತಂದೆ ಜೊತೆ ವಾಸವಿದ್ದಂತಹ ವಿಷ್ಣುಪ್ರಿಯ ಕೇರಳದಿಂದ BBA ಮಾಡಲು ಕೊಯಂಬತ್ತೂರಿಗೆ ವರ್ಗೀಸ್ ಬಂದಿದ್ದ. ಕಾಲೇಜು ದಿನಗಳಲ್ಲೇ ಪ್ರೀತಿಸಿ ಡ್ರಗ್ಸ್ ಸಹವಾಸವನ್ನು ಬೆಳೆಸ್ಕೊಂಡಿದ್ರಂತೆ ಇಬ್ರು. ಹಣ ಮಾಡೋದಕ್ಕೆ ಡ್ರಗ್ಸ್ ಪೆಡ್ಲಿಂಗ್ ಪ್ಲಾನ್ ಅನ್ನ ಹಾಕೊಂಡಿದ್ದಂತಹ ಜೋಡಿ ಇದು. ಬೆಂಗಳೂರಲ್ಲಿ ಡ್ರಗ್ಸ್ಗೆ ಬೇಡಿಕೆ ಹೆಚ್ಚು ಅಂತ ಇಲ್ಲಿಗೆ ಬಂದಿದ್ರಂತೆ. ನೋಡಿ ಯಾವ ರೀತಿಯಾಗಿದೆ. ಇವರಿಗೆ ಕೊಯಂಬತ್ತೂರು, ಕೇರಳದಲ್ಲಿ ಯಾರು ಗ್ರಾಹಕರು ಸಿಗಲಿಲ್ಲ ಅನ್ಸುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಗ್ರಾಹಕರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ. ಕೇರಳ ವಿದ್ಯಾರ್ಥಿಗಳಿಗೆ ಬೆಂಗಳೂರಲ್ಲಿ ಕಾಲೇಜ್ ಸೀಟ್ ಅನ್ನು ಕೊಡಿಸ್ತಾ ಇದ್ರು. ಟ್ಯಾಟೂ ಆರ್ಟಿಸ್ಟ್ ಆಗಿದ್ರಂತೆ ವಿಷ್ಣುಪ್ರಿಯ. ಡ್ರಗ್ಸ್ ಬಲೆಗೆ ಬೀಳಿಸ್ತಾ ಇದ್ಲು ಇವಳು. ಇವರ ವೃತ್ತಿ ಏನು ಅನ್ನೋದನ್ನ ನೋಡ್ತಾ ಇದ್ರೆ ಇವರು ಟ್ಯಾಟೂ ಆರ್ಟಿಸ್ಟ್ ಮೂಲತಃ. ಅಂದ್ರೆ ಹೊರಗಡೆ ಜಗತ್ತಿಗೆ ಇವರು ತೋರಿಸ್ಕೊಂಡಿರ್ತಕ್ಕಂಥದ್ದು ನಾವು ಟ್ಯಾಟೂ ಆರ್ಟಿಸ್ಟ್ಗಳು ಅಂತ. ವಿಶಾಖಪಟ್ಟಣದಿಂದ ಬಸ್ನಲ್ಲಿ ಆಶಿಷ್ ಆಯಿಲ್ ಅನ್ನು ತರ್ತಾ ಇದ್ರು. ವಿಶಾಖಪಟ್ಟಣ ವೈಜಾಗ್ನಿಂದ ಇವರು ಆಶಿಷ್ ಆಯಿಲ್ ಅನ್ನು ತರ್ತಾ ಇದ್ರು. ಮನೆಯಲ್ಲಿ ಕಲರ್ ಲೈಟ್ಸ್ ಹಾಕಿಸಿ ಬೆಳಕಿನ ಆಟದಲ್ಲಿ ಡ್ರಗ್ಸ್ ಮತ್ತೇರಿಸ್ತಾ ಇದ್ರಂತೆ. ಡ್ರಗ್ಸ್ ನಶೆಯಲ್ಲಿ ಕಲರ್ ಲೈಟ್ ಅನ್ನು ನೋಡಿದ್ರೆ ಮತ್ತಷ್ಟು ಕಿಕ್ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ಅವರು ಬಳಸ್ಕೊಳ್ತಾ ಇದ್ರು. ವಿಚಾರಣೆಯ ವೇಳೆ ಡ್ರಗ್ಸ್ ಲೀಲೆಯನ್ನ ಈ ಖತರ್ನಾಕ್ ಲವರ್ಸ್ ಬಿಚ್ಚಿಟ್ಟಿದ್ದಾರೆ. ಇವರು ಎಲ್ಲಿಂದ ತರಿಸ್ಕೊಡ್ತಾ ಇದ್ರು ಅಂದ್ರೆ, ಒಂದು ಆಫ್ರಿಕಾ, ಸೌತ್ ಆಫ್ರಿಕಾದಿಂದ ಈ ಒಂದು ಆಶಿಸ್ ಆಯಿಲ್ ಅನ್ನು ತರಿಸ್ಕೊಳ್ತಾ ಇದ್ರು ಅನ್ನೋದು. ಅಲ್ಲಿಂದ ನೇರವಾಗಿ ಇವರು ವಿಶಾಖಪಟ್ಟಣಂ ಮೂಲಕ ಬೆಂಗಳೂರಿಗೆ ಕರೆತಂದು ಇಲ್ಲಿರ್ತಕ್ಕಂಥ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ITBTಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳನ್ನೇ ಗುರಿಯಾಗಿಸಿಕೊಂಡು ಅವರಿಗೆ ಈ ಒಂದು ಮಾದಕ ಚಟವನ್ನು ಏರಿಸ್ತಾ ಇದ್ರು. ನೋಡಿ, ಸಿಗಿಲ್ ವರ್ಗೀಸ್ ಅಂತ ಈತನ ಈಗ ನಾವೇನ್ ಗಮನಿಸ್ತಾ ಇದ್ವಿ, ಈತನ ಹೆಸರು ಸಿಗಿಲ್ ವರ್ಗೀಸ್. ಈತನ ಹಿಂದೆ ಇರ್ತಕ್ಕಂತ ಆ ಒಂದು ಹುಡುಗಿಯ ಹೆಸರು ವಿಷ್ಣುಪ್ರಿಯ ಅಂತ. ಇವರಿಬ್ಬರು ಲವ್ ಬರ್ಡ್ಸ್ ಅಂದ್ರೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂಥವ್ರು. ಆದ್ರೆ ಇಬ್ಬರಿಗೂ ಸಹ ಡ್ರಗ್ಸ್ ನಶೆ ಇದೆ, ಚಟ ಇದೆ. ಇವರು ಈ ಒಂದು ಡ್ರಗ್ಸ್ಗೆ ದಾಸರಾಗಿರ್ತಕ್ಕಂಥದ್ದು ಮಾತ್ರವಲ್ಲದೆ ಇದನ್ನೇ ಇವರು ಉದ್ಯೋಗವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರಿಂದ ಬೇರೆಯವರಿಗೆ ಈ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಆಶಿಸ್ ಆಯಿಲ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬರೋಬ್ಬರಿ 8 ಕೋಟಿ ರೂಪಾಯಿ ಮೌಲ್ಯದ ಆಶಿಸ್ ಆಯಿಲ್ ಅನ್ನ ಜೊತೆಗೆ ಮಾದಕ ವಸ್ತುಗಳನ್ನ ಗಾಂಜಾವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು.